ಭೋಜ್ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಗ್ರಾಮದ 40 ಕುಟುಂಬಗಳು ಪ್ರವಾಹ ಪರಿಹಾರದಿಂದ ವಂಚಿತರಾಗಿದ್ದಾರೆಂದು ಭೋಜ್ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಪವಾರ್ ಆಪಾದಿಸಿದ್ದಾರೆ. ಅವರು ಪ್ರವಾಹ ಪರಿಸ್ಥಿತಿಯನ್ನು ವೀಕ್ಷಿಸಿ ಭೋಜ್ ಗ್ರಾಮದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡುವ ಸಂದರ್ಭದಲ್ಲಿ ಈ ವಿಷಯ ತಿಳಿಸಿದರು. ಭೋಜ್ ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಸಿಬ್ಬಂದಿ ವರ್ಗದವರು ದುರ್ಲಕ್ಷ್ಯ ತೋರಿರುವುದರಿಂದ 2018-19 ಬಂದ ಭಾರೀ ಪ್ರವಾಹದಲ್ಲಿ ಭೋಜ್ ಗ್ರಾಮದಲ್ಲಿ 100 ಮನೆಗಳ ಹಾನಿಯಾಗಿತ್ತು. ಅದರಲ್ಲಿಯ 40 ಕುಟುಂಬಗಳು ಸರ್ಕಾರದಿಂದ ಸಿಗುವಂತಹ ಪ್ರವಾಹ ಪರಿಹಾರದಿಂದ ವಂಚಿತರಾಗಿದ್ದಾರೆ. ಅವರಿಗೆ ಕೂಡಲೇ ಪರಿಹಾರ ನೀಡುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ಈ ಕುರಿತಾಗಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ ಮಾತನಾಡಿರುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. 2018-19 ಏನು ಮಹಾಪೂರ ಬಂದಿತ್ತು, ಆ ಮಹಾಪೂರದಲ್ಲಿ ಭೋಜ್ ಗ್ರಾಮಕ್ಕೆ ನಾವಿವತ್ತು ಭೇಟಿ ಕೊಟ್ಟಾಗ ಗ್ರಾಮ ಪಂಚಾಯಿತಿಯಲ್ಲಿ ಇಲ್ಲಿರ್ತಕ್ಕಂಥ ಭೋಜ್ ಗ್ರಾಮದ ನಿವಾಸಿಗಳಾಗಿರ್ತಕ್ಕಂಥ 40 ಜನ ಇವತ್ತು ಪರಿಹಾರದಿಂದ ವಂಚಿತರಾಗಿದ್ದಾರೆ. ಅವರೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟರೂ ಕೂಡ, ಇವತ್ತು ಬೆನಿಫಿಷರಿ ಕೋಡ್ ಇದ್ರೂ ಕೂಡ, ಎಲ್ಲ ರೀತಿಯಿಂದ ಇದ್ರೂ ಕೂಡ ಪಂಚಾಯಿತಿಯ ಒಂದು ಅಧಿಕಾರಿಗಳ ದುರ್ಲಕ್ಷ್ಯದಿಂದ ಇವತ್ತು ಆ ಜನರಿಗೆ ಪರಿಹಾರದಿಂದ ವಂಚಿತ ಆಗೋಕ್ಕೆ ಕಾರಣ ಆಗಿದೆ. ಆ ಕಾರಣಕ್ಕಾಗಿ ಇವತ್ತು ಮೊನ್ನೆ ನನಗೆ ಭೋಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಬಂದು ಭೇಟಿಯಾಗಿ ನಮಗಿಂತ ಅನ್ಯಾಯ ಆಗಿದೆ ಅಂತ ಹೇಳಿದಾಗ, ಇವತ್ತು ನಾವು ಪಂಚಾಯಿತಿಗೆ ಭೇಟಿ ಕೊಟ್ಟಾಗ ಇಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸದಸ್ಯರು ಲಕ್ಷ್ಮಣ ಹಿಂದಾಕರ್ ಇರ್ಬೋದು, ಅಪ್ಪಸವನ ಕಡೋಲಿ ಅವರಿರ್ಬೋದು, ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಪಂಚಾಯಿತಿ ಸಿಬ್ಬಂದಿ ಇರ್ಬೋದು, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭೋಜ್ ಗ್ರಾಮದ ಗ್ರಾಮಸ್ಥರಿರ್ಬೋದು, ಇವತ್ತು ನಾವು ಎಲ್ಲರನ್ನು ಕರೆಸಿ ಕೇಳಿದಾಗ ಈ ಒಂದು ಪಂಚಾಯಿತಿಯ ಒಂದು ಅಧಿಕಾರಿಗಳ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿಯ ದುರ್ಲಕ್ಷ್ಯದಿಂದ ಇವತ್ತು ಅವರು ವಂಚಿತರಾಗಿದ್ದಾರೆ. ಅದೇ ರೀತಿಯಾಗಿ ಪಿಡಿಒ ಕೂಡ ಇಲ್ಲ, ಇವತ್ತು ಇದ್ದಿದ್ದಿಲ್ಲ. ಅವ್ರು ಫೋನ್ ದೂರವಾಣಿ ಮುಖಾಂತರ ನಾನು ಸಂಪರ್ಕಿಸಿದಾಗ ನಾನು ಕೇಳಿದೆ, ಸರ್ ಇವರೆಲ್ಲ ಕರೆಕ್ಟ್ ಇದ್ರೂ ಕೂಡ ತಾವು 2018-19 ಪರಿಹಾರ ನಿಧಿಯನ್ನು ಅವ್ರಿಗೆ ಕೂಡ ಸಿಕ್ಕಿಲ್ಲ, ಯಾಕಂತ ಕೇಳಿದಾಗ ನಾಳೆ ಬಂದು ನೋಡ್ತೀನಿ, ನಾಡ್ದು ಬಂದು ನೋಡ್ತೀನಿ ಅಂತ ಒಂದು ಹಾರಿ ಹೋಗೋ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಕಾರಣಕ್ಕೆ ಈ ಪಿಡಿಒಗೂ ಕೂಡ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ. ಯಾಕಂದರೆ ಮೊನ್ನೆ ನಾನು ಸನ್ಮಾನ್ಯ ಜಿಲ್ಲಾಧಿಕಾರಿ ಆಗಿರ್ತಕ್ಕಂಥ MG ಡಿಯವ್ರನ್ನ ಭೇಟಿಯಾದಾಗ ಅವರು ಕೂಡ ನನಗೆ ಡೈರೆಕ್ಟಾಗಿ ಹೇಳಿದ್ದಾರೆ, ತಾಂತ್ರಿಕ ಅಡಚಣೆ ಏನಾರ ಇದ್ರೆ ಅದನ್ನು ತೊಗೊಂಡು ಬರ್ರಿ ಸರ್, ನಾವು ಅದನ್ನು ಅಗ್ದಿ ಬೇಗನೆ ನಾವು ಮಾಡಿಕೊಡುವಂಥ ಕೆಲಸವನ್ನು ಮಾಡಿದ್ದಾಗ ಹೇಳಿದಾಗ ಎಲ್ಲ ಗ್ರಾಮ ಪಂಚಾಯತಿಗೆ ಭೇಟಿ ಕೊಡ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ದಯಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಿರ್ಬೋದು, ಮಾಜಿ ಅಧ್ಯಕ್ಷರಿರ್ಬೋದು, ಎಲ್ಲರೂ ಕೂಡ ಸಹಕರಿಸಿ ಇಲ್ಲಿ ಯಾರಿಗೆ ಪರಿಹಾರ ಸಿಕ್ಕಿಲ್ಲ ಆ ಜನರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಆ ಕಾರಣಕ್ಕಾಗಿ ವಿಡಿಯೋಗೂ ಕೂಡ ನಾವು ಒಂದು 2 ದಿನದ ಅವಧಿಯನ್ನು ಕೊಟ್ಟಿದ್ದೇನೆ. 2 ದಿನ ಅವಧಿಯಲ್ಲಿ ಕರೆಕ್ಟಾಗಿ ಯಾರ್ಯಾರಿಗೆ ಇವತ್ತು ಪರಿಹಾರ ವಂಚಿತರಾಗಿದ್ದಾರೆ ಅವ್ರಿಗೆ ಕರೆಕ್ಟಾಗಿ ನಮ್ಗೆ ತಿಳಿಸಿದರೆ ಆ ಒಂದು ಆ ಪರಿಹಾರ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಹೇಳ್ತೀನಿ, ಇವ್ರ ಪಾಪ ಅನ್ಯಾಯ ಆಗಬಾರ್ದು. ಯಾವತ್ತೂ ಕೂಡ ಈ ಭೋಜ್ ಗ್ರಾಮಸ್ಥರು ಇರ್ತಾರೆ, ಅನ್ಯಾಯ ಆಗಲಾರ್ದಂಗೆ ನೋಡ್ಕೊಂಡ, ಯಾಕಂದರೆ ಈಗ ಅವ್ರು ಹೇಳಿದ್ರು ಸಿಬ್ಬಂದಿ ಇವ್ರು ಏನಂತ, ನಾವು ಕೆಲವೊಂದು ಕಡೆ ಇವ್ರ ಪ್ಲಾಟ್ ಇದಾವೆ, ಜಾಗ ಇದಾವೆ, ಮನೆ ಇದಾವೆ, ಆ ಕಾರಣಕ್ಕಾಗಿ ನಾವು ಮಾಡಿಲ್ಲ ಅಂತ ಹೇಳಿದ್ರು. ಆ ಗ್ರಾಮದ ನಮ್ಮ ಗ್ರಾಮ ಸದ ಇವರಿಗೆ ಕೇಳಿದಾಗ ಅವರಂದ್ರು ಈಗಾಗಲೇ ಪ್ಲಾಟು ಮತ್ತು ಜಾಗ ಮನೆ ಇದ್ದವ್ರಿಗೆ ಮಾಡಿದ್ದಾರೆ, ನಮ್ಗೆ ಯಾಕೆ ಮಾಡಿಲ್ಲ, ನಾವು ಊರವ್ರದೇವು ಇಲ್ಲೋ, ನಾವು ಬೆನಿಫಿಷರಿ ಕೋಡ್ ಇದೆ, ಆ ಬ್ಲಾಕ್ ನಿಂತಲೇ ಬಂದಿಲ್ಲ, ಎಲ್ಲ ಡಿಟೇಲ್ಸ್ ಇದ್ರೂ ಕೂಡ ನಮ್ಗೆ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಅಳಲು ತೋಡಿಕೊಂಡ್ರು. ಅದೇ ರೀತಿಯಾಗಿ ಬಹಳಷ್ಟು ಜನ ಇಲ್ಲಿ ಗರೀಬರು ಇದ್ದ ಕಾರಣಕ್ಕಾಗಿ ಅವ್ರಿಗೆ ಅನಾನುಕೂಲತೆ ಆಗಿದೆ. ಆ ಸಿಬ್ಬಂದಿ ವರ್ಗದವರು ಮತ್ತು ಇಲ್ಲಿರ್ತಕ್ಕಂಥ ತಹಸೀಲ್ದಾರ್ ಜೊತೆನೂ ಮಾತಾಡಿದ 7 ದಿನದಾಗೆ ನಮ್ಮಷ್ಟು ಮತ್ತಿಗೆ ಪ್ರಯತ್ನ ಮಾಡಿ ಅವ್ರಿಗೆ ಪರಿಹಾರದಿಂದ ವಂಚಿತರಾಗಿ ಅವ್ರಿಗೆ ಸಿಗುವಂಥ ಕೆಲಸ ಪ್ರಾಮಾಣಿಕ ಮಾಡುತ್ತೆ ಮುಖಾಂತರ ಹೇಳ್ತೀನಿ. ರಾಜು ಸಾಹೇಬರು ಬಂದು ನಮ್ಮ ಅಳವನ್ನು ತಿಳಿದುಕೊಂಡು ನಮಗೆ ಅತಿ ಖುಷಿ ಅಂತ ಸಮಸ್ಯೆ ಹೇಳಿ ನಮಗೆಲ್ಲರಿಗೆ ಸಂತೋಷ ಆಗಿದೆ. ಇಷ್ಟೇ 2018-19 ಹೊಯ್ ಬಂದಿದ್ದ ಆಳಲ್ಲಿ ಮನೆಗಳು ಭಾಳ ಮಂದಿ ಜನ ಬಿದ್ದಿದ್ದು ರೀ. ಆಮೇಲೆ ಒಂದು 100 ಜನದ ಮನೆಗಳೆಲ್ಲ ಬಂದರು, 40 ಜನದ ಮನೆಗಳದು ಕೋಡ್ ನಂಬರ್ ಇವ ಎಲ್ಲ ಬಂದರು, GPS ಆಗೈತಿ ಎಲ್ಲ, ಅವ್ರ ಕೋಡ್ ನಂಬರ್ ಹೊಂಟಿತ್ತು ರೀ. ಅದ್ರ ಕೈ ಅವ್ರಿಗೆ ದುಡ್ಡು ಬಂದಿಲ್ಲ ಬಟ್ ಅದ್ರ ಸಂಬಂಧ ನಾವು ರಾಜೀವನಗಳ ಕಡೆ ಹೋಗಿ ಎಲ್ಲ ಇರ್ತಾರೆ ಸರ್, ಮನ್ ಕೈ ಇದು ಮಾಡ್ಕೊಡಿ ಅಂತಿದ್ರೆ ಏನಾದ್ರು ಪ್ರಯಾರ ಪಂಚಾಯಿತಿ ಅವ್ರ ಕಡೆ ಹೋದ್ರು ಎಲ್ಲರ ಕಡೆ ಏನು ಮಾಡಿದವ್ರು, ಆದ್ರೂ ನಾವು ಏನಾಗಿಲ್ಲ. ಇನ್ನು ರಾಜೀವನ ಏನು ಮಾಡ್ತಾರೆ ಅದ್ರ ಮ್ಯಾಗ ಇತ್ತು ನೋಡಿ ಸರ್, ಯಾವ ಸಲುವಾಗಿ ಆಗಿಲ್ಲ ಏನು ಕಾರಣ ಇದು ಗೊತ್ತಿತ್ತು ರೀ? ಹಾಂ, ಇವು ಮನೆಗಳು ಯಾರು ಒಬ್ಬೊಬ್ರು ಮನೆಗಳು ಬಿದ್ದು ಬಂದು ಇವು ಪ್ಲಾಟ್ಗಳು ಬಂದವ್ರಿ, ಈಗಲ್ಲ ಬೇಗರ್ ಮನೆ ಕಟ್ಟಿ ಕೊಟ್ಟಾರ ರೀ, ಇದ್ರ ಸಂಬಂಧ ಬಂದಿಲ್ಲ. ಆದ್ರೂ ಕೂಡ 100 ಜನ ಮಂದ್ಯಾಗ ಬೇಗರು ಮನೆಗಳು ಇದಾವ್ರಿ, ಪ್ಲಾಟ್ನೂ ಇದಾವ್ರಿ, ಅವ್ರಿಗೂ ಬಂದವ್ರಿ.
ಅವರು ನೀವು ಭೀ ಆಗಿದವ್ರು ಎಲ್ಲರಿಗೂ ಒಬ್ಬೊಬ್ರು ಇಲ್ಲ ಅವ್ರಿಗೆ ಭೀ ಹಂಗೆ ಏನು ಬಂದಿಲ್ಲ ಇಲ್ಲ ಎಲ್ಲರಿಗೂ ಭೀ ಬೀದವ್ರಿ ಅವರು ಬೈದವ್ರು ಖರೆ ಇವ್ರು ತರಾಗಿ ಮತ್ತೆ 40 ಜನ ಯಾಕೆ ಬಂದಿಲ್ಲ ಇದ್ರ ಸಂಬಂಧ ಇದು ಕೋಡ್ ನಂಬರ್ ಹೊಂಟಿದವರು ಅಧಿಕಾರಿಗಳು ಕೇಳಿದ್ರಿ ಕೇಳಿದವ್ರು ಅವ್ರು ಎಲ್ಲ ಏನು ಹೇಳ್ತಾರೆ ಅವ್ರು ತಹಸೀಲ್ದಾರ್ ಕಡೆ ಅವ್ರಿ ತಹಸೀಲ್ದಾರ್ ಅಂತವ್ರು ನಿಮ್ಮ ಪಂಚಾಯತಿ ಕಡೆ ಲೆಟ್ರ್ ತೊಗೊಂಬರ್ರಿ ಎಲ್ಲ